ಪೂರ್ವದಲ್ಲಿ ಸಹ್ಯಾದ್ರಿ ಪರ್ವತ ಶ್ರೇಣಿಗಳು, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಇವುಗಳ ಮಧ್ಯೆ ನೆಲೆ ನಿಂತ ಪರಶುರಾಮ ಸೃಷ್ಟಿಯ ಉಡುಪಿ ಜಿಲ್ಲೆಯನ್ನು ಶಿಕ್ಷಣ ಕಾಶಿ ಹಾಗೂ ಪ್ರಕೃತಿಯ ರಮ್ಯ ತಾಣ ಎಂದು ಬಣ್ಣಿಸಬಹುದಾಗಿದೆ. ಇದು ದೇವಾಲಯಗಳ ಬೀಡು, ಸಾಂಸ್ಕೃತಿಕ ವೈಭವದ ನಾಡು ಹಾಗೂ ಪ್ರವಾಸಿಗರಿಗೆ ಸ್ವರ್ಗದಂತಿದೆ. ಬನ್ನಿ ವೀಕ್ಷಕರೇ, ಪ್ರಸ್ತುತ ಈ ವಿಡಿಯೋದಲ್ಲಿ ಉಡುಪಿ ಜಿಲ್ಲೆಯ ಪ್ರಮುಖ 15 ಪ್ರವಾಸಿ ಆಕರ್ಷಣೆಗಳನ್ನು ನೋಡುತ್ತಾ ಹೋಗೋಣ. ಉಡುಪಿಯ ಪ್ರಮುಖ 15 ಪ್ರವಾಸಿ ತಾಣಗಳು: ಉಡುಪಿ ಶ್ರೀ ಕೃಷ್ಣ ಮಠ, ಉಡುಪಿ ಶ್ರೀ ಕೃಷ್ಣ ದೇವಾಲಯವು ದಕ್ಷಿಣ ಭಾರತದಲ್ಲಿಯೇ ಅತಿ ಪ್ರಸಿದ್ಧವಾದ ದೇವಾಲಯ. 13ನೇ ಶತಮಾನದಲ್ಲಿ ದ್ವೈತ ಮತದ ಸ್ಥಾಪಕರಾದ ಮಾಧ್ವಾಚಾರ್ಯರಿಂದ ಸ್ಥಾಪಿತವಾದ ಶ್ರೀ ಕೃಷ್ಣನ ಮೂರ್ತಿಯು ಎಲ್ಲರಿಗೂ ಕಿಂಡಿಯ ಮೂಲಕ ದರ್ಶನ ನೀಡುವುದು ಇಲ್ಲಿನ ವಿಶೇಷವಾಗಿದೆ. ಇದೊಂದು 9 ರಂಧ್ರಗಳನ್ನು ಹೊಂದಿರುವ ಬೆಳ್ಳಿ ಲೇಪಿತ ಕಿಟಕಿಯಾಗಿದ್ದು ಇದನ್ನು ಕನಕನ ಕಿಂಡಿ ಎಂದು ಕರೆಯಲಾಗುತ್ತದೆ. ಭಕ್ತ ಕನಕದಾಸರಿಗೆ ಶ್ರೀಕೃಷ್ಣನು ಈ ಕಿಂಡಿಯ ಮೂಲಕ ದರ್ಶನ ನೀಡಿದ ಕತೆ ಬಹುಕಾಲದಿಂದಲೂ ಪ್ರಚಲಿತದಲ್ಲಿದೆ. ಮಧ್ವಾಚಾರ್ಯರು ಶ್ರೀಕೃಷ್ಣನ ಪೂಜಾ ಕೈಂಕರ್ಯಗಳ ವ್ಯವಸ್ಥೆಗಾಗಿ ಅಷ್ಟಮಠಗಳನ್ನು ಸ್ಥಾಪಿಸಿದ್ದು, ಪ್ರತಿಯೊಬ್ಬ ಮಠಾಧೀಶರು 2 ವರ್ಷಗಳಿಗೊಮ್ಮೆ ಶ್ರೀಕೃಷ್ಣನನ್ನು ಪೂಜಿಸುವ ಅವಧಿಯನ್ನು ಪಡೆಯುತ್ತಾರೆ. ಈ ಮಹೋತ್ಸವವನ್ನು ಪರ್ಯಾಯ ಎಂದು ಕರೆಯುತ್ತಾರೆ. ಈ ಪರ್ಯಾಯೋತ್ಸವವನ್ನು ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಜನ ಸೇರುತ್ತಾರೆ. ಉಡುಪಿಯ ರಥಬೀದಿಯಲ್ಲಿ ಅತ್ಯಂತ ಪ್ರಾಚೀನ ಶಿಲಾಮಯ ದೇವಾಲಯವಾದ ಅನಂತೇಶ್ವರ ದೇವಾಲಯ, ಅಷ್ಟಮಠಗಳು ಹಾಗೂ ಚಂದ್ರಮೌಳೇಶ್ವರ ದೇವಾಲಯಗಳನ್ನು ಕಾಣಬಹುದಾಗಿದೆ. ಮಲ್ಪೆ ಬೀಚ್ ಮತ್ತು ಸೇಂಟ್ ಮೇರಿಸ್ ದ್ವೀಪ. ಉಡುಪಿಯಿಂದ ಸುಮಾರು 6 ದೂರದಲ್ಲಿರುವ ಮಲ್ಪೆ ಕಡಲ ತೀರವು ರಾಜ್ಯದ ಕರಾವಳಿಯ ಪ್ರಮುಖ ಮತ್ಸ್ಯ ಕೈಗಾರಿಕಾ ತಾಣಗಳಲ್ಲಿ ಒಂದೆನಿಸಿದೆ. ಉದ್ಯಾವರ ನದಿಯು ಇಲ್ಲಿ ಕಡಲನ್ನು ಸೇರುವುದರಿಂದ ನೈಸರ್ಗಿಕವಾಗಿ ಇಲ್ಲಿನ ಬಂದರು ನಿರ್ಮಾಣವಾಗಿದೆ. ಈ ಬೀಚ್ನಲ್ಲಿ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಿರುತ್ತವೆ. ಮಲ್ಪೆ ಬೀಚ್ನಲ್ಲಿ ದೋಣಿಗಳು, ತೆಂಗಿನ ಮರಗಳು, ಹಸಿರು ರಾಶಿ, ಬೀಚ್ನ ಹೋಟೆಲ್ಗಳಲ್ಲಿ ಸಿಗುವ ಮೀನಿನ ಖಾದ್ಯಗಳು, ಬಿಸಿಲಿನಿಂದ ರಕ್ಷಣೆ ಪಡೆಯಲು ಅಲ್ಲಲ್ಲಿ ಹಾಕಲಾಗಿರುವ ಪರಿಸರ ಸ್ನೇಹಿ ಕೊಡೆಗಳು ಪ್ರವಾಸಿಗರನ್ನು ಮಂತ್ರಮುಗ್ಧಗೊಳಿಸುತ್ತವೆ. ಮಲ್ಪೆಯ ಪ್ರಮುಖ ಆಕರ್ಷಣೆ ಸಮುದ್ರದ ಮಧ್ಯೆ ಇರುವ ಪುಟ್ಟ ದ್ವೀಪವಾದ ಸೇಂಟ್ ಮೇರಿಸ್ ಐಲ್ಯಾಂಡ್. ಮಲ್ಪೆ ಬೀಚ್ನಿಂದ ಬೋಟ್ನಲ್ಲಿ ಪ್ರವಾಸಿಗರನ್ನು ಈ ದ್ವೀಪಕ್ಕೆ ಕರೆದೊಯ್ಯುವ ವ್ಯವಸ್ಥೆ ಇದ್ದು, ಇಲ್ಲಿರುವ ಕಡಿದಾದ ಕಲ್ಲು ಬಂಡೆಗಳು ಜನಾಕರ್ಷಣೆಯ ಕೇಂದ್ರವಾಗಿವೆ. ಈ ಬಂಡೆಗಳು ಸಮುದ್ರದಿಂದ ಹೊರಹೊಮ್ಮಿದ ಲಾವಾರಸದಿಂದ ಉಂಟಾಗಿವೆ ಎನ್ನಲಾಗುತ್ತದೆ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಾಲಯ. ಉಡುಪಿ ಜಿಲ್ಲಾ ಕೇಂದ್ರದಿಂದ ಸುಮಾರು 76 ದೂರದಲ್ಲಿರುವ ಕೊಲ್ಲೂರು ಪರಶುರಾಮ ಸೃಷ್ಟಿಯ ಸಪ್ತಮೋಕ್ಷ ಕ್ಷೇತ್ರಗಳಲ್ಲಿ ಒಂದೆನಿಸಿದೆ. ಮಹಾಲಕ್ಷ್ಮಿ, ಸರಸ್ವತಿ ಹಾಗೂ ಮಹಾಕಾಳಿಯ ಸ್ವರೂಪಳಾದ ಮೂಕಾಂಬಿಕೆಯು ಮೂಕಾಸುರನನ್ನು ಸಂಹರಿಸಿ ಲಿಂಗ ಸ್ವರೂಪಿಯಾಗಿ ಕೊಲ್ಲೂರಿನಲ್ಲಿ ನೆಲೆ ನಿಂತಿದ್ದಾಳೆ. ಕೊಲ್ಲೂರು ಶ್ರೀ ಶಂಕರಾಚಾರ್ಯರ ತಪೋಭೂಮಿಯೂ ಆಗಿದ್ದು, ಶ್ರೀ ದೇವಿಯ ದಿವ್ಯ ದರ್ಶನದಿಂದ ದೊರಕಿದ ಸೂಚನೆಯಂತೆ ದೇವಿಯ ಪಂಚಲೋಹದ ವಿಗ್ರಹವನ್ನು ಶ್ರೀಚಕ್ರದ ಮೇಲೆ ಪ್ರತಿಷ್ಠಾಪಿಸಿ ತ್ರಿಕಾಲ ಪೂಜೆಯಿಂದ ದೇವಿಯನ್ನು ಆರಾಧಿಸುವ ಕ್ರಮವನ್ನು ಶ್ರೀ ಶಂಕರಾಚಾರ್ಯರೇ ಜಾರಿಗೆ ತಂದಿದ್ದಾರೆ. ಕೊಲ್ಲೂರು ಭಾರತದಲ್ಲಿರುವ ಶ್ರೇಷ್ಠ ಶಕ್ತಿಪೀಠಗಳಲ್ಲಿ ಒಂದಾಗಿದ್ದು, ಪ್ರತಿನಿತ್ಯ ಕೇರಳ, ತಮಿಳುನಾಡು ಹಾಗೂ ಕರ್ನಾಟಕಗಳಿಂದ ಸಾವಿರಾರು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ.
ಕೊಲ್ಲೂರು ಸಮೀಪ ಬೆಳಕಲ್ ತೀರ್ಥ ಎಂಬ ಜಲಪಾತವಿದ್ದು ಈ ಜಲಧಾರೆಯಲ್ಲಿ ಮಿಂದರೆ ಪಾಪನಾಶವಾಗುತ್ತದೆ ಎನ್ನುವ ನಂಬಿಕೆ ಜನರಲ್ಲಿದೆ. ಮರವಂತೆ ಕಡಲ ತೀರ. ಉಡುಪಿಯಿಂದ 51 ಕಿಲೋಮೀಟರ್ ದೂರದಲ್ಲಿರುವ ಮರವಂತೆ ಕಡಲ ತೀರವನ್ನು ನೋಡಿ ಮನಸೊಲದವರು ಇರುವುದೇ ವಿರಳ. ಒಂದು ಬದಿ ಸೌಪರ್ಣಿಕ ನದಿ, ಇನ್ನೊಂದು ಬದಿ ಅರಬ್ಬಿ ಸಮುದ್ರ. ಮಧ್ಯದಲ್ಲಿ ಇವೆರಡನ್ನೂ ವಿಭಜಿಸಿರುವ ರಾಷ್ಟ್ರೀಯ ಹೆದ್ದಾರಿ ಇದು ಮರವಂತೆಯ ಸೊಬಗು. ಸೌಪರ್ಣಿಕ ನದಿಯು ಸಮುದ್ರಕ್ಕೆ ಬಹಳ ಹತ್ತಿರ ಬಂದರೂ ಸಮುದ್ರಕ್ಕೆ ಸೇರದೆ ಯು ಮಾದರಿಯಲ್ಲಿ ಹಿಂದಕ್ಕೆ ಸಾಗಿ ಸುಮಾರು 8 ಕಿಲೋಮೀಟರ್ ದೂರ ಕ್ರಮಿಸಿ ಮತ್ತೆ ಸಮುದ್ರಕ್ಕೆ ಸೇರುವುದು ಪ್ರಕೃತಿ ವೈಚಿತ್ರ್ಯವೇ ಸರಿ. ಮರವಂತೆಯ ಸಮೀಪ ಗಂಗಾಧರೇಶ್ವರ ದೇವಾಲಯ ಮತ್ತು ವರಾಹ, ವಿಷ್ಣು ಹಾಗೂ ನರಸಿಂಹರ ದೇವಾಲಯಗಳು ಪ್ರಸಿದ್ಧವಾಗಿವೆ. ಅನೆಗುಡ್ಡೆ ಶ್ರೀ ವಿನಾಯಕ ದೇವಾಲಯ. ಉಡುಪಿ ಜಿಲ್ಲಾ ಕೇಂದ್ರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನವು ಪುರಾಣ ಪ್ರಸಿದ್ಧವಾಗಿದ್ದು ಇಲ್ಲಿ ಭೀಮಸೇನನ್ನು ವಿನಾಯಕನ ವರಪ್ರಸಾದವಾದ ಖಡ್ಗದಿಂದ ಕುಂಭಾಸುರನೆಂಬ ಅಸುರನನ್ನು ಸಂಹರಿಸಿದನು ಎಂಬ ಸ್ಥಳ ಪುರಾಣವಿದೆ. ಪರಶುರಾಮ ಸೃಷ್ಟಿಯ ಸಪ್ತ ಕ್ಷೇತ್ರಗಳಲ್ಲಿ ಒಂದೆನಿಸಿದ ಈ ದೇವಾಲಯವು ಪುರಾತನವಾದ ಹಾಗೂ ನಾಡಿನಾದ್ಯಂತ ಭಕ್ತ ಸಾಗರವನ್ನು ಹೊಂದಿರುವ ದೇವಾಲಯವಾಗಿದೆ. ಇಲ್ಲಿರುವ ವಿನಾಯಕನ ಮೂರ್ತಿಯು ನಿಂತಿರುವ ಭಂಗಿಯಲ್ಲಿದ್ದು ಚಿನ್ನ ಅಥವಾ ಬೆಳ್ಳಿಯ ಕವಚದಿಂದ ಸಿಂಗಾರಿಸಲ್ಪಟ್ಟಿರುತ್ತದೆ. ಮೂಡು ಗಣಪತಿ, ಸಹಸ್ರ ನಾರಿಕೇಳ ಹೋಮ ಹಾಗೂ ತುಲಾಭಾರ ಸೇವೆಗಳು ಇಲ್ಲಿನ ವಿಶಿಷ್ಟ ಸೇವೆಗಳಾಗಿವೆ. ಕಾಪು ಬೀಚ್ ಮತ್ತು ಕಾಪು ಜನಾರ್ದನ ಸ್ವಾಮಿ ದೇವಾಲಯ. ಉಡುಪಿಯಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿ ದತ್ತವಾಗಿ ರೂಪುಗೊಂಡ ಕಾಪು ಬೀಚ್ ಇದ್ದು ಸುಂದರ ಸೂರ್ಯಾಸ್ತಮಾನದ ದೃಶ್ಯಾವಳಿಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಬಾರಿ ಬಂಡೆಯೊಂದರ ಮೇಲೆ ಸುಮಾರು 1000 ಅಡಿ ಎತ್ತರದಲ್ಲಿ ಅತ್ಯಂತ ಹಳೆಯ ಕಾಲದ ದೀಪಸ್ತಂಭವೊಂದಿದ್ದು ಇಲ್ಲಿನಿಂದ ಕಾಣುವ ಸಮುದ್ರದ ರುದ್ರರಮಣೀಯ ನೋಟವು ಎಲ್ಲರನ್ನು ಮೂಕ ವಿಸ್ಮಿತಗೊಳಿಸುತ್ತದೆ. ಕಾಪು ಬೀಚಿನ ಹತ್ತಿರ ಟಿಪ್ಪು ಸುಲ್ತಾನನ್ನು ಕಟ್ಟಿಸಿದ ಕೋಟೆಯೊಂದರ ಅವಶೇಷಗಳು ಹಾಗೂ ಪ್ರಸಿದ್ಧ ಮಾರಿಯಮ್ಮನ ದೇವಸ್ಥಾನವನ್ನು ಕಾಣಬಹುದಾಗಿದೆ. ಉಡುಪಿಯಿಂದ ಕಾಪುವಿಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಪರಶುರಾಮನಿಂದ ಸ್ಥಾಪಿತವಾಗಿದೆ ಎನ್ನಲಾದ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಾಲಯವಿದ್ದು ಜನಾಕರ್ಷಣೆಯ ಕೇಂದ್ರವಾಗಿದೆ. ಕುಂಜಾರುಗಿರಿ ದುರ್ಗಾದೇವಿ ದೇವಸ್ಥಾನ. ಉಡುಪಿಯಿಂದ ಸುಮಾರು 11 ಕಿಲೋಮೀಟರ್ ದೂರದಲ್ಲಿ ಕುಂಜಾರುಗಿರಿ ಎಂಬ ಬೆಟ್ಟದ ಮೇಲೆ ನೆಲೆನಿಂತ ದುರ್ಗಾದೇವಿಯ ದೇವಸ್ಥಾನವು ದಕ್ಷಿಣ ಕನ್ನಡದಲ್ಲಿಯೇ ಅತ್ಯಂತ ಪ್ರಾಚೀನ ಶಕ್ತಿ ದೇವತೆಯ ಮೂಲಸ್ಥಾನವೆನಿಸಿದೆ. ಈ ಬೆಟ್ಟವು ನೋಡಲು ಆನೆಯಾಕಾರದಲ್ಲಿರುವುದರಿಂದ ಈ ಬೆಟ್ಟವನ್ನು ಕುಂಜಾರುಗಿರಿ ಎಂದು ಕರೆಯಲಾಗುತ್ತದೆ. ಪರಶುರಾಮರಿಂದ ಸ್ಥಾಪಿಸಲ್ಪಟ್ಟಿದೆ ಎನ್ನಲಾದ ದುರ್ಗೆಯ ವಿಗ್ರಹವು ಮಹಿಷನನ್ನು ಕೊಲ್ಲುವ ಭಂಗಿಯಲ್ಲಿ ತೋರಿಸಲ್ಪಟ್ಟಿದೆ. ಮಹಿಷಾಸುರ ಮರ್ದಿನಿಯನ್ನು ದುರ್ಗೆಯ ರೂಪದಲ್ಲಿ ಪೂಜಿಸುವ ಒಂದು ವಿಶಿಷ್ಟ ಪದ್ಧತಿಯು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಹಾಗೆಯೇ ಬೆಟ್ಟದ ಮೇಲೆ ಪರಶುರಾಮ ನಿರ್ಮಿತ ಬಾಣತೀರ್ಥ, ಗದಾತೀರ್ಥ ಎಂಬ ಎರಡು ಪುಷ್ಕರಣಿಗಳು ಹಾಗೂ ಧನಸ್ಸಿನ ಆಕಾರದಲ್ಲಿರುವ ಧನಸ್ಸು ತೀರ್ಥ ಎಂಬ ತೀರ್ಥವೂ ಇದೆ. ಕುಂಜಾರುಗಿರಿ ಸಮೀಪ ಮಧ್ವಾಚಾರ್ಯರು ಜನಿಸಿದ ಸ್ಥಳವಾದ ಪಾಜಕ ಎಂಬ ಪುಣ್ಯಕ್ಷೇತ್ರವಿದೆ. ಮಧ್ವಾಚಾರ್ಯರ ಮನೆ, ಪರಶುರಾಮರ ದೇವಾಲಯ ಹಾಗೂ ಅನಂತ ಪದ್ಮನಾಭರ ದೇಗುಲ ಇಲ್ಲಿನ ಪ್ರೇಕ್ಷಣೀಯ ಸ್ಥಳಗಳಾಗಿವೆ. ಕೂಡ್ಲು ತೀರ್ಥ ಜಲಪಾತ. ಉಡುಪಿಯಿಂದ ಸುಮಾರು 42 ಕಿಲೋಮೀಟರ್ ದೂರದಲ್ಲಿರುವ ಹೆಬ್ರಿಯಲ್ಲಿರುವ ಕೂಡ್ಲು ತೀರ್ಥ ಜಲಪಾತವು ಮಲೆನಾಡಿನ ಅತ್ಯಂತ ಸುಂದರ ಜಲಪಾತಗಳಲ್ಲಿ ಪ್ರಮುಖದ್ದೆನಿಸಿದೆ.
ಇಲ್ಲಿ ಸೀತಾ ನದಿಯು ಸುಮಾರು 126 feet ಎತ್ತರದಿಂದ ಧುಮ್ಮಿಕ್ಕುತ್ತದೆ. ಈ ಜಲಪಾತವು ದಟ್ಟಕಾಡಿನ ಮಧ್ಯೆ ಇರುವುದರಿಂದ ಚಾರಣಿಗರು ಸುಮಾರು 6 kilometers ನಡೆದು ಹೋಗಬೇಕಾಗುತ್ತದೆ. ಧುಮ್ಮಿಕ್ಕುವ ಜಲಪಾತದ ಕೆಳಗೆ ನೈಸರ್ಗಿಕ ಕೊಳದ ನಿರ್ಮಾಣವಾಗಿದ್ದು ಜಲಪಾತದ ಕೆಳಗೆ ನಿಂತು ಉಲ್ಲಾಸಕರ ಸ್ನಾನವನ್ನು ಮಾಡಬಹುದಾಗಿದೆ. ದಂತಕಥೆಗಳ ಪ್ರಕಾರ ಈ ಕೊಳವು ಅತ್ಯಂತ ಪವಿತ್ರವಾಗಿದ್ದು ಬಹಳ ವರ್ಷಗಳ ಹಿಂದೆ ಹಲವು ಋಷಿಗಳು ಇಲ್ಲಿ ತಪಸ್ಸನ್ನಾಚರಿಸಿದ್ದರು ಎನ್ನುವ ಪ್ರತೀತಿ ಇದೆ. ಕಾರ್ಕಳ. ಉಡುಪಿಯಿಂದ ಕೇವಲ 30 kilometers ದೂರದಲ್ಲಿರುವ ಕಾರ್ಕಳವು ಜೈನರಿಗೆ ಪುಣ್ಯಕ್ಷೇತ್ರವಾಗಿದೆ. ಕಾರ್ಕಳದ ಹೆಸರು ಬೆಳಕಿಗೆ ಬರಲು ಇಲ್ಲಿರುವ 42 feet ಎತ್ತರದ ಬೃಹತ್ ಬಾಹುಬಲಿಯ ಏಕಶಿಲಾ ಮೂರ್ತಿಯೇ ಕಾರಣ. ಇದು ಕರ್ನಾಟಕದ 2nd ಅತಿ ದೊಡ್ಡ ಬಾಹುಬಲಿಯ ಮೂರ್ತಿಯಾಗಿದ್ದು ಇಲ್ಲಿ 12 years ಮಹಾಮಸ್ತಕಾಭಿಷೇಕ ನಡೆಯುತ್ತದೆ. ಕಾರ್ಕಳದಲ್ಲಿ ಅನೇಕ ಜೈನ ಬಸದಿಗಳಿದ್ದು ಅವುಗಳಲ್ಲಿ 108 kambas ಚತುರ್ಮುಖ ಬಸದಿ, ಕೆರೆಯ ಮಧ್ಯಭಾಗದಲ್ಲಿರುವ ವರಂಗ ಜೈನ ಬಸದಿಗಳು ಆಕರ್ಷಣೀಯ ಕೇಂದ್ರಗಳಾಗಿವೆ. ಇವಷ್ಟೇ ಅಲ್ಲದೆ ಕಾರ್ಕಳದಲ್ಲಿ ಕ್ರಿಶ್ಚಿಯನ್ನರ ಪುಣ್ಯಕ್ಷೇತ್ರ ಅತ್ತೂರು ಚರ್ಚ್, ಗೌಡ ಸಾರಸ್ವತ ಬ್ರಾಹ್ಮಣರ ಆರಾಧ್ಯ ದೈವ ಪಡುತಿರುಪತಿ ಹಾಗೂ ಅತ್ಯಂತ ಪ್ರಾಚೀನವಾದ ಅನಂತಶಯನ ದೇವಾಲಯಗಳಿದ್ದು ಆಕರ್ಷಣೀಯ ಕೇಂದ್ರಗಳಾಗಿವೆ. ಕೋಟೇಶ್ವರದ ಮಹತೋಬಾರ್ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನ. ದಕ್ಷಿಣ ಕಾಶಿ ಎಂದು ಕರೆಯಲ್ಪಡುವ ಈ ದೇವಾಲಯವು ಪರಶುರಾಮ ಸೃಷ್ಟಿಯ ಸಪ್ತಮೋಕ್ಷ ಕ್ಷೇತ್ರಗಳಲ್ಲಿ ಒಂದೆನಿಸಿದೆ. ಕೋಟಿ ಋಷಿಗಳು ಒಂದಾಗಿ ತಪಸ್ಸನ್ನಾಚರಿಸಿ ಈ ಕ್ಷೇತ್ರದಲ್ಲಿ ಶಿವನನ್ನು ಒಲಿಸಿಕೊಂಡಿದ್ದರಂತೆ. ಇದರಿಂದಾಗಿ ಶಿವನು ಕೋಟಿಲಿಂಗೇಶ್ವರನಾಗಿ ಇಲ್ಲಿ ನೆಲೆ ನಿಂತನು ಎಂದು ಹೇಳಲಾಗುತ್ತದೆ. 7 feet ಆವೃತವಾದ ಕೋಟಿಲಿಂಗೇಶ್ವರ ದೇವಾಲಯದ ವಾಸ್ತುಶಿಲ್ಪ ಬಹಳ ಅಪರೂಪದ್ದಾಗಿದೆ. ಗರ್ಭಗುಡಿಯು ಶಿಲೆಯಿಂದ ನಿರ್ಮಾಣಗೊಂಡಿದ್ದು ಗರ್ಭಗುಡಿಯ ಒಳಗಿರುವ ಬಾವಿಯಲ್ಲಿ ಅಸಂಖ್ಯಾತ ರುದ್ರಾಕ್ಷಿ ಮಣಿಗಳಂತಹ ಲಿಂಗಗಳಿವೆ. ಭಾರತದ ಪವಿತ್ರ ತೀರ್ಥಗಳಲ್ಲೊಂದಾದ ಪುರಾಣ ಪ್ರಸಿದ್ಧ ಕೋಟಿತೀರ್ಥ ಸರೋವರ ದೇವಸ್ಥಾನದ ಸಮೀಪವೇ ಇದ್ದು ಸುಮಾರು 4.5 acres ವಿಸ್ತೀರ್ಣ ಹೊಂದಿದೆ. ರಾಜ್ಯದ ಅತ್ಯಂತ ದೊಡ್ಡ ರಥಗಳ ಪೈಕಿ ಕೋಟೇಶ್ವರದ ಬ್ರಹ್ಮರಥ ಅಗ್ರಗಣ್ಯ ಸ್ಥಾನವನ್ನು ಪಡೆದಿದೆ. ಇಲ್ಲಿ ವಾರ್ಷಿಕ 7 days ಕಾಲ ನಡೆಯುವ ಬ್ರಹ್ಮರಥೋತ್ಸವಕ್ಕೆ ಕೊಡಿ ಹಬ್ಬ ಎಂಬ ಹೆಸರಿದ್ದು ಇದು ಕರಾವಳಿಯ ಅತ್ಯಂತ ದೊಡ್ಡ ಜಾತ್ರೆ ಎಂದೇ ಪರಿಗಣಿಸಲ್ಪಡುತ್ತದೆ. ಕಡಿಯಾಲಿ ಮಹಿಷಮರ್ದಿನಿ ದೇವಾಲಯ. ಉಡುಪಿಯಿಂದ ಕೇವಲ 3 kilometers ದೂರದಲ್ಲಿರುವ ಕಡಿಯಾಲಿಯ ಮಹಿಷಮರ್ದಿನಿಯ ದೇವಾಲಯವು ಕ್ರಿಸ್ತಶಕ 7ನೇ ಶತಮಾನದ್ದಾಗಿದ್ದು ಉಡುಪಿಯ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಒಂದೆನಿಸಿದೆ. ಉಡುಪಿ ಶ್ರೀ ಕೃಷ್ಣ ಮಠಕ್ಕೂ ಕಡಿಯಾಲಿ ದೇವಾಲಯಕ್ಕೂ ನಿಕಟ ಸಂಬಂಧವಿದೆ. ಉಡುಪಿ ಪರ್ಯಾಯ ಪೀಠವನ್ನು ಏರುವ ಸ್ವಾಮಿಗಳು ತಾಯಿಗೆ ಬಂದು ಪ್ರಾರ್ಥನೆ ಸಲ್ಲಿಸುವುದು ಒಂದು ವಾಡಿಕೆ. ಮಹಿಷಾಸುರ ಮರ್ದಿನಿಯ ಮೂರ್ತಿಯು ನಿಂತಿರುವ ಭಂಗಿಯಲ್ಲಿದೆ. ಈ ದೇವಾಲಯವು ಚಾಲುಕ್ಯರ ಕಾಲದ ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿದ್ದು ಕಲ್ಲಿನಿಂದಲೇ ಮಾಡಲ್ಪಟ್ಟಿದೆ. ಕೋಸಳ್ಳಿ ಜಲಪಾತ. ಇದು ಉಡುಪಿ ಜಿಲ್ಲೆಯಲ್ಲಿಯೇ ಅತ್ಯಂತ ದೊಡ್ಡ ಜಲಪಾತವಾಗಿದ್ದು ಇದನ್ನು ದಕ್ಷಿಣದ ಜೋಗ ಎಂದು ಕರೆಯಲಾಗುತ್ತದೆ. ಉಡುಪಿಯಿಂದ 121 kilometers ದೂರದಲ್ಲಿರುವ ಈ ಜಲಪಾತವನ್ನು ತಾಯಿಗೆ ಹೋಲಿಸಿ ಕೋಸಳ್ಳಿ ಅಬ್ಬಿ ಫಾಲ್ಸ್ ಎಂದು ಕರೆಯುವುದು ವಿಶೇಷ. ಈ ಜಲಪಾತಕ್ಕೆ 6 steps. ಮೊದಲ ಹಂತದಲ್ಲಿ 45 meters ಎತ್ತರದಿಂದ ನೀರು ಧುಮ್ಮಿಕ್ಕಿದರೆ ಕೊನೆಯ ಹಂತದಲ್ಲಿ 120 meters ಎತ್ತರದಿಂದ ಧುಮ್ಮಿಕ್ಕುತ್ತದೆ.
ಈ ಜಲಪಾತದ ಸಮೀಪ 6,000 ಅಧಿಕ ಔಷಧೀಯ ಸಸ್ಯಗಳಿವೆ. ಪ್ರಕೃತಿಯ ರಮ್ಯತೆಗೆ ಅಪೂರ್ವ ನಿದರ್ಶನವಾದ ಈ ಜಲಪಾತ ಚಾರಣಿಗರಿಗೆ ಸೂಕ್ತ ಸ್ಥಳವಾಗಿದೆ. ಶಂಕರ ನಾರಾಯಣ. ಉಡುಪಿಯಿಂದ 34 ಕಿಲೋಮೀಟರ್ ದೂರದಲ್ಲಿರುವ ಕ್ರೋಡ ಶಂಕರ ನಾರಾಯಣ ಕ್ಷೇತ್ರವು ಪರಶುರಾಮ ಸೃಷ್ಟಿಯ ಸಪ್ತ ಮೋಕ್ಷ ಕ್ಷೇತ್ರಗಳಲ್ಲಿ ಒಂದೆನಿಸಿದೆ. ಕ್ರೋಡ ಋಷಿಗಳು ಇಲ್ಲಿ ತಪಸ್ಸನ್ನಾಚರಿಸಿದ್ದರು ಎಂಬ ನಂಬಿಕೆ ಜನರಲ್ಲಿದೆ. ಈ ದೇವಾಲಯದ ವಿಶೇಷವೆಂದರೆ ನೆಲಮಟ್ಟಕ್ಕಿಂತ ಕೆಳಗೆ ಶಿವ ಹಾಗೂ ವಿಷ್ಣು ದೇವಾಲಯಗಳ ಉದ್ಭವಲಿಂಗವಿದೆ. ನೀರಿನಲ್ಲಿರುವ ಈ ಮೂಲಲಿಂಗಗಳನ್ನು ಕನ್ನಡಿಯ ಮೂಲಕ ದರ್ಶನ ಮಾಡಬಹುದಾಗಿದೆ. ಶಂಕರ ರೂಪಿ ಲಿಂಗವು ಗೋಲಾಕಾರವಾಗಿದ್ದರೆ ನಾರಾಯಣ ಸ್ವರೂಪಿ ಲಿಂಗದ ನೆತ್ತಿಯ ಮೇಲೆ ಸಮತಟ್ಟಾಗಿದೆ. ಶಂಕರ ಹಾಗೂ ನಾರಾಯಣ ಪೂಜೆಯು ಒಂದೇ ಗರ್ಭಗುಡಿಯಲ್ಲಿ ನಡೆಯುವುದರಿಂದ ಇಡೀ ಊರಿಗೆ ಶಂಕರ ನಾರಾಯಣ ಎಂಬ ಹೆಸರು ಬಂದಿದೆ. ಬೈಂದೂರಿನ ಸೋಮೇಶ್ವರ ಕಡಲ ತೀರ ಮತ್ತು ಸೋಮೇಶ್ವರ ದೇವಾಲಯ. ಉಡುಪಿಯಿಂದ 72 ಕಿಲೋಮೀಟರ್ ದೂರದಲ್ಲಿರುವ ಸೋಮೇಶ್ವರ ಕಡಲ ತೀರವು ಕಡಲು ಹಾಗೂ ಸುಮನ ನದಿಗಳ ಸಂಗಮ ತಾಣವಾಗಿದ್ದು ಉಡುಪಿ ಜಿಲ್ಲೆಯಲ್ಲಿಯೇ ಅತ್ಯಂತ ಸುರಕ್ಷಿತ ಕಡಲ ತೀರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಕಡಲ ತೀರದ ಸುತ್ತಲೂ ಪ್ರಾಕೃತಿಕ ಕಲ್ಲು ಬಂಡೆಗಳು ಹರಡಿಕೊಂಡಿದ್ದು ನೋಡಲು ರುದ್ರರಮಣೀಯವಾಗಿದೆ. ರಜಾ ದಿನಗಳಲ್ಲಿ ಇಲ್ಲಿ ಅದ್ಭುತ ಸೂರ್ಯಾಸ್ತವನ್ನು ಸವಿಯಲು ಜನಸ್ತೋಮವೇ ಆಗಮಿಸುತ್ತದೆ. ಕಡಲ ತೀರದ ಸಮೀಪದಲ್ಲಿಯೇ ಸೋಮೇಶ್ವರ ದೇವಾಲಯವಿದ್ದು ಗೋಕರ್ಣ ಹೊರತುಪಡಿಸಿದರೆ ಪಶ್ಚಿಮಾಭಿಮುಖವಾಗಿರುವ ಏಕೈಕ ಶಿವನ ದೇವಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸಾಲಿಗ್ರಾಮದ ಗುರುನರಸಿಂಹ ದೇವಸ್ಥಾನ. ವಿಷ್ಣುವಿನ ಅವತಾರವಾದ ನರಸಿಂಹದೇವರನ್ನು ಕೋಟಾ ಜನತೆಯು ಗುರುವಾಗಿಯೂ ಕುಲದೇವರಾಗಿಯೂ ಭಕ್ತಿಯಿಂದ ಪೂಜಿಸುತ್ತಾರೆ. ನಾಡಿನಾದ್ಯಂತ ಅನೇಕ ಮಂದಿ ನಂಬುವ ಮುಖ್ಯ ಧಾರ್ಮಿಕ ಕ್ಷೇತ್ರವಾಗಿ ಸಾಲಿಗ್ರಾಮವು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಉಡುಪಿಯಿಂದ 21 ಕಿಲೋಮೀಟರ್ ದೂರದಲ್ಲಿರುವ ಸಾಲಿಗ್ರಾಮದ ಗುರುನರಸಿಂಹನ ಮೂರ್ತಿಯನ್ನು ನಾರದ ಮಹರ್ಷಿಗಳು ಇಲ್ಲಿ ಸ್ಥಾಪಿಸಿದ್ದರು ಎನ್ನಲಾಗುತ್ತದೆ. ಸಾಲಿಗ್ರಾಮದ ಕಲ್ಲಿನಿಂದ ಮಾಡಲಾದ ನರಸಿಂಹಸ್ವಾಮಿಯು ಯೋಗ ಮುದ್ರೆಯಲ್ಲಿ ನಿಂತಿರುವುದು ವಿಶೇಷವಾಗಿದೆ. ಈ ಯೋಗಾನಂದ ನರಸಿಂಹನ ವಿಗ್ರಹವು ಕರ್ನಾಟಕದ ಅತಿ ಪ್ರಾಚೀನ ವಿಗ್ರಹಗಳಲ್ಲಿ ಒಂದೆನಿಸಿದೆ. ಈ ಸಾಲಿಗ್ರಾಮ ಕ್ಷೇತ್ರ ಮಹಿಮೆಯು ಪದ್ಮಪುರಾಣದ ಪುಷ್ಕರಖಂಡ ಅಧ್ಯಾಯದಲ್ಲೂ ಉಲ್ಲೇಖಗೊಂಡಿರುವುದು ವಿಶೇಷವಾಗಿದೆ. ಈ ದೇವಾಲಯವು 8ನೇ ಶತಮಾನಕ್ಕೆ ಸೇರಿದುದಾಗಿದೆ. ನರಸಿಂಹದೇವರ ತೀಕ್ಷ್ಣ ದೃಷ್ಟಿಯನ್ನು ತಡೆಯಲು ಆಂಜನೇಯ ದೇವರನ್ನು ಪೂರ್ವಕ್ಕೆ ಮುಖ ಮಾಡಿ ಶ್ರೀ ಗುರು ನರಸಿಂಹ ದೇವರ ಎದುರಿಗೆ ಪ್ರತಿಷ್ಠಾಪಿಸಲಾಗಿದೆ. ಉಡುಪಿಯ ಇನ್ನಿತರೆ ಪ್ರವಾಸಿ ಆಕರ್ಷಣೆಗಳು. ಅಂಬಲಪಾಡಿ ಮಹಾಕಾಳಿ ಮತ್ತು ಜನಾರ್ದನ ದೇವಾಲಯ. ಬಾರ್ಕೂರ್ ಕೋಟೆ. ಕುಂದಾಪುರದ ಕುಂದೇಶ್ವರ ದೇವಾಲಯ. ಮಣಿಪಾಲ ವೇಣುಗೋಪಾಲ ಸ್ವಾಮಿ ದೇವಾಲಯ. ಮಣಿಪಾಲ ಜೈವಿಕ ವಸ್ತು ಸಂಗ್ರಹಾಲಯ. ಹಟ್ಟಿಯಂಗಡಿ ಗಣಪತಿ ದೇವಸ್ಥಾನ. ಸುರಾಲು ಅರಮನೆ. ಹಿರಿಯಡಕ ವೀರಭದ್ರ ಕ್ಷೇತ್ರ. ಗುಡ್ಡಟ್ಟು ಗಣಪತಿ ದೇವಸ್ಥಾನ. ಕೋಟಾ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಸ್ಥಾನ. ಶ್ರೀ ಸೇನೇಶ್ವರ ದೇವಸ್ಥಾನ ಬೈಂದೂರು. ಇತಿಜನೇಸರ ಧಾಮ.
ಕುಂದಾಪುರದ ಕೋಡಿ ಬೀಚ್, ಉಪ್ಪಿನ ಕುದುರು, ಕಮಲಶಿಲೆ ದುರ್ಗಾ ಪರಮೇಶ್ವರಿ ದೇವಾಲಯ, ಮೆಕ್ಕೆಕಟ್ಟು ನಂದಿಕೇಶ್ವರ ದೇವಸ್ಥಾನ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.